ಕುಟುಂಬಕ್ಕೆ ಮಳೆರಾಯ ಎಂಬ ವ್ಯಕ್ತಿ ಬೆದರಿಕೆ ಹಾಕಿದ್ದಾರೆಂದು ಮನನೊಂದು ಅಪ್ರಾಪ್ತ ಬಾಲಕಿ ನೇಣಿಗೆ ಶರಣಾದ ಘಟನೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ನಡೆದಿದೆ. ಪೋಷಕರು ಸಂಗೀತಾಳನ್ನು ಅಧಿಕಾರಿಯನ್ನಾಗಿ ಮಾಡಬೇಕು ಅಂತ ಕನಸು ಕಂಡಿದ್ರು. ಆದರೆ ಸಂಗೀತ ಪ್ರೀತಿಯ ಬಲೆಗೆ ಸಿಲುಕಿದ್ದರಿಂದ ಶಿಕ್ಷಣವನ್ನ ಮುಂದುವರೆಸಲಿಲ್ಲ. ಆದರೆ ನನ್ನ ಜೀವನದ ಜೊತೆ ಆಟ ಆಡಿದ ಕೃಷ್ಣನಿಂದ ನನ್ನ ಮರ್ಯಾದೆ ಬೀದಿಗೆ ಬಂತು. ಕೃಷ್ಣನ ಸೋದರ ಮಾವ ಮಳೆರಾಯ ಎಂಬಾತ ನಮ್ಮ ಮನೆಗೆ ಬಂದು ಬೆದರಿಕೆ ಹಾಕಿ, ನಮ್ಮ ಹುಡುಗ ಹೊರಗಡೆ ಬಂದ ನಂತರ ನಿಮ್ಮ ಜೀವ ಸಮೇತ ಬಿಡೋದಿಲ್ಲ ಅಂತ ಬೆದರಿಕೆ ಹಾಕಿದ್ರಿಂದ ನನ್ನ ಮಗಳು ಸಾಯಲು ಕಾರಣ ಅಂತ ತಾಯಿ ಸುಶೀಲಾ ಆರೋಪ ಮಾಡಿದ್ದಾಳೆ. ಮಗಳು ವಾರ ಮುಂಚೆ ಹೋಗ್ರಿ, 15 ದಿವಸ ಮುಂಚೆ ಕರ್ಕೊಂಡು ಹೋಗಿದ್ದಾರೆ. ಕೃಷ್ಣ ಹುಡುಗ ಕರ್ಕೊಂಡೋದ್ರೆ ಮತ್ತೆ ಕರ್ಕೊಂಬಂದಿದ್ದೀವಿ ರೀ. ಕರ್ಕೊಂಬಂದು ಸ್ಟೇಷನ್ಗೆ ಒಪ್ಪಿಸಿದ್ರು. ಅವ್ರು ಒಂದೊಂದು ದಿವಸ ನಮ್ಮ ಮಗಳು ಕಂಪ್ಲೇಂಟ್ ಮಾಡ್ತಾನೆ ಅಂತ ನಾನು ಹೇಳಿದ್ದೆ ರೀ. ಸಾಯಂಕಾಲ ಬಟ್ಟೆಗೆ ಒಪ್ಸ್ತಾನಿದ್ರು, ಸಾಯಂಕಾಲ ಬಟ್ಟೆಗೆ ಒಪ್ಸಿದ್ರು, ಕೋರ್ಟ್ನಾಗ ಎಲ್ಲರೂ ಇದು ಮಾಡಿದ್ರು. ಅವಾಗ ಏನಂದ್ರೆ ಯಾರು ಮನೆಗೆ ಹೋಗಿ ಓದಿರಲಿ, ಏನಾರು ಇದೊಂದು ಸ್ವಲ್ಪ ಚಾನ್ಸ್ ಇರಲಿ ನನ್ನ ಮಗಳಿಗೆ, ನನ್ನ ಮಗಳಿಗಿರಲಿ ಬಂದಾಳ ಅಂತಂದು ಖುಷಿಯಾಗಿದ್ದೆ ರೀ. ಮತ್ತೆ ಬಿಟ್ಟು 4-5 ದಿವಸ ಬಿಟ್ಟು ಮತ್ತೆ ಕರ್ಕೊಂಡು ಹೋದ ರೀ ಕೃಷ್ಣ ನಮ್ಮ ಹುಡುಗ. ಕೋರ್ಟ್ಗೆ ಹಾಕಿದ್ರಿ, ಕೋರ್ಟ್ಗೆ ನಿನ್ನೆ ಹರಕೆರಿಗೆ ಹೋಗಿದ್ವಿ. ಮೆಡಿಕಲ್ ಎಲ್ಲ ಮೊನ್ನೆ ರಿಮ್ಸ್ನಾಗ ಚೆಕಪ್ ಮಾಡಿದ್ರು. ನಿನ್ನೆ ರೀ ಅಲ್ಲಿ ಹೋಗಿ ಹರಕೆರಿಗೆ ಹೋಗಿ ಅದೇನಂತಾರೆ ಪಂಚನಾಮೆ ಮಾಡಿದ್ರು. ಇವತ್ತು ಬರ್ತಾರೆ ಪೊಲೀಸರು ಮನೆ ಪಂಚನಾಮೆ ಮಾಡ್ತೀವಂದ್ರೆ ನನ್ನ ಮಗಳು ನಮ್ಮ ಸೋಸೆ ಏನಲ್ಲ ಕೋರ್ಟ್ನಾಗ ರೀ ನಾನು ಕರ್ಕೊಂಡು ಹೋತ್ನಂದ್ಲು. ಅವ್ರು ಏನಂದ್ರು ಸಾರ್ನವ್ರು ಇನ್ನೊಂದು 2 ಸಾವಿರ ಮೇಲೆ ಕರ್ಕೊಂಡು ಹೋಗಮ್ಮದೆಲ್ಲ ಇನ್ಕ್ರಿ ಆದಮೇಲೆ ಸಾಕ್ಷಿ ಆದಮೇಲೆ ಅಂದ್ರೆ ನಾನಿದ್ರೆ ಅಷ್ಟು ಕೈ ಒಂದು 5 ನಿಮಿಷ ರೀ ಒಳಗೆ ಹೋಗಿ ಹೊರಗೆ ಬರೋಟ್ಗೆಲ್ಲ 5 ನಿಮಿಷಕ್ಕೆ ನೇನಕ್ಕೆಂದಲ್ರಿ ನನ್ನ ಮಗಳು ಒಂದೇ ರೀ. ಈ ಥರಂಗೆ ಇನ್ನೊಬ್ರಿಗೆ ಯಾರಿಗೆ ಆಗ್ಬಾರ್ದು ಊರಾಗ, ಏನ್ರಿ ಅವ್ರಿಗೆ ಶಿಕ್ಷೆ ಆಗಬೇಕು. ಏನಂದ್ರೆ ನನ್ನ ಮಗಳು ಹೊರಗೆ ಬರೋಡಕ್ ಮಾರಿಲ್ಲ ಅಂದ್ಲು. ನಾನಂದೆ ರೀ ಇರ್ಲಮ್ಮ ನನ್ನ ಮಗಳು ನನಗೆ ಬೇಕು ನೀನು ಬೇಕು ಅಂದೆ ರೀ ಹೊರಗೆ ಬರಲಿಲ್ಲ. ನಾನಂದೆ ರೀ ಇರ್ಲಮ್ಮ ನಾನು ಎಲ್ಲಾನು ಇರಬೇಕ್ರಿ ಊರಾಗ ಇರಬೇಡ ಅಂತ ಅಂದೆ ರೀ. ಅಲ್ಲಿ ಹೋಗಿ ಶಿವನವ್ರ ಓದ್ನಂತ ಬಟ್ಟೆ ಪಟ್ಟಿ ಎಲ್ಲ ರೆಡಿ ಮಾಡ್ಕೊಂಡಿದ್ಲು ರೀ. ಅವ್ರಿದ್ರೆ ಬರ್ತಾನಂತ ಫೋನ್ ಮಾಡಿದ್ದು ಬರಕತ್ತಿದ್ರಿ, ಬರೋಟ್ಗೆಲ್ಲ ಈ ಕೆಲಸ ಮಾಡ್ಯಾಳ್ರಿ. ಯಾರು ಮಾತಾಡಿಲ್ರಿ, ಯಾರು ಏನು ಮಾತಾಡಿಲ್ಲ. ನಿನ್ನೆ ಅದೊಂದೇ ಆಗ್ಯದ ಎನ್ಕ್ವೈರಿ ಮಾಡಿದ್ರು, ಪೊಲೀಸರು ಬರ್ತ ಅಂತ ಹೇಳಿದ್ರು ಮನೆಗೆ. ಅದು ಸ್ಟೇಷನ್ ದಾಗಲಿಂದ ಮಾಡಿದ್ರಿ, ಅವಕ್ಕೆ ಕರ್ಕೊಂಡು ಹೋಗಿದ್ದಾರೆ 10 ದಿವಸ ಕೃಷ್ಣಂಬ ಹುಡುಗ. 10 ದಿವಸ ಕರ್ಕೊಂಡು ಹೋದ್ಮೇಲೆ ಪೋಲೀಸ್ ಸ್ಟೇಷನ್ ಮತ್ತೆ ಸಿಗ್ಲಿಲ್ರಿ. ಆಕೆರಾಗ ಮಳ್ರೈ ಮನೆಗಿದ್ದರು. ಹೋಗಿ ನಮ್ಮವ್ರಿಗೆ ಅಲ್ಲೆಲ್ಲ ಹೇಳಿದ್ರು ಕೊದ್ದಾಡ್ಯಾಗ, ಈ ನಮ್ಮ ಮಂದಿ ಎಲ್ಲ ಫೋನ್ ಮಾಡಿದ್ರು ಕೊದ್ದಾಡ್ಯಾಗಾರ ಅಂತ. ಅಲ್ಲಿ ಹೋಗಿ 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 ಫೋನ್ ಮಾಡಿದ್ರೆ ಅಲ್ಲಿಂದ ಹೋದಿರಿ ಬೆಳಕ ಮುಂಜಾನೆ ಕಾರ್ನ್ಯಾಗ ಪೊಲೀಸರು ಕರ್ಕೊಂಡು ಹೋಗಿ ಹೋಗಿ ಅಲ್ಲಿ ಹೋಗಿ ಅವ್ರ ಮಾವರು ಸಿಕ್ಕರಿ. ಮಾವ್ ನಡ್ಕೊಂಡು ಗೇಸಿ ಆ ಹುಡುಗರು ನಡ್ಕೊಂಡು ಬಂದೀವಿ ರೀ ಸ್ಟೇಷನ್ದಾಗ ಒಪ್ಸಿ. ಕೋರ್ಟ್ನಾಗ ಅವನು ಕಿನ್ ಕರ್ಕೊಂಡು ಹೋಗಿ ಮೆಡಿಕಲ್ ರಿಮ್ಸ್ನಾಗ ಎಲ್ಲ ಮಾಡಿಸಿದೀವಿ ರೀ. ಮೆಡಿಕಲ್ ಮಾಡಿಸಿ ಬೆಳಗ್ಗೆ ಬಂದೀವಿ, ನೀನೆಲ್ಲ ಮಾಡಿ ಸ್ಟೇಷನ್ದಾಗ ಇದ್ದೀವಿ ರೀ. ಸಾಯಂಕಾಲ ಮನೆಗೆ ಬಂದೀವಿ ರೀ ಮುಂಜಾನೆ ಈ ಕೆಲಸ ಮಾಡ್ಕೊಂಡಲ್ರಿ. ನಮಗೆ ಜೀವ ಬೆದರಿಕೆ ಇದ್ದು ನಮಗೆ ಮಾನ್ವಿ ಪೊಲೀಸ್ ಇಲಾಖೆಯಿಂದ ರಕ್ಷಣೆ ಬೇಕು ಅಂತ ಸಂಗೀತಾಳ ಸಹೋದರ ಹನುಮೇಶ ಆರೋಪಿಸಿದ್ದಾನೆ. ನಮ್ಮ ತಂಗಿ ಸರ್ ಹಿಂಗೆ ನಮ್ಗೆ ಜೀವ ಬೆದರಿಕೆ ಹಾಕಿದ್ರೆ ಹಿಂಗೆ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಸರ್. ಅವ್ರ ಮಾವ ಎಂಬ ಸರ್, ಅವ್ರ ಮಾವ ಮಿಲ್ರಿ ಸರ್, ಅವರೇ ಅವನೇ ಇದು ಮಾಡಿಸಿರಲ್ಲ, ಅವನೇ ಹೇಳ್ಕೊಂಡು ಹೋಗಿದ್ದು ಇಲ್ಲಿಂದ. ಆ ಹುಡುಗ ಸುಮ್ಕಿದ್ರು ಅವನೇ ಊರಾಗ ಹೋಗಿ ಹೊಲ್ದಾಗ ಆ ಹುಡುಗಿ ನಿಟ್ಕೊಂಡಿದ್ದೆ ಸರ್. 7 ಜನ 4-5 ಜನ ಹೊಲ್ದಾಗ ಇಟ್ಕೊಂಡಿಗೆ. ಹಾ ಸರ್, ಇನ್ನ 16 ವರೆ ಸರ್, 16 ವರೆ ಸರ್, ಡೇಟ್ ಆಫ್ ಬರ್ತ್ 2007 ಸರ್, 16 ವರ್ಷ ಸರ್. ಅವ್ರ ಮಾವ ಒಂದ್ಸಲ ಸೆಟಲ್ಮೆಂಟ್ ಆದ್ರೆ ಸರ್, ಹಾಸ್ಪಿಟಲ್ ಇದ್ರ ಬಲ್ಟೇಷನ್ ಸೆಟಲ್ಮೆಂಟ್ ಆದ್ರೆ ಅವ್ರ ಮಾವ ಹೊರಗ್ ಬಂದು ಏ ನಾನ್ ಸಂಸಾರ ಇದು ಮಾಡ್ದ ಅಂತ ಇದು ಮಾಡಿದ ಸರ್. ಅವ್ರ ಮಾವ ನಿಮ್ ತಂಗಿ ಆತ್ಮಹತ್ಯೆ ಮಾಡ್ಕೊಳಕ್ ಏನ್ ಕಾರಣ ಸರ್? ಅವ್ರ ಹಿಂಗ ಮಾತಾಡಿ ಸರ್ ಅಂಜಿಗೆ ಸರ್, ಅವ್ರು ಹೊರಗ್ ಬಂದ್ಮೇಲೆ ನಿಮ್ಮ ಇಬ್ಬರು ಮಕ್ಕಳಿಗೆ ಮನೆಗೆಲ್ಲ ಇದು ಮಾಡ್ತೀನಿ ನೋಡಮ್ಮ, ಕೇಸ್ ಮಾಡು ನಮ್ಮ ಹುಡುಗಳು ನಿಮ್ ತಂಗಿ ನಿಮ್ಮ ಮಗಳು ಮನೆಗೆಲ್ಲ ನೋಡಮ್ ಹೆಂಗಿರ್ತಾಳ ಮನೆಗೆ ಅಂತ ಅವ್ರು ಇಲ್ಲಿ ಇದು ಮಾಡಿ ಸರ್, ಬೆದರಿಕೆ ಹಾಕಿದ್ರು. ಅವ್ರ ಮಾವ ಸರ್ ಮಳ್ರಾಯ ಅಮ್ಮ. ಅವ್ರು ಬೆದರಿಕೆ ನೀವು ಸ್ಟೇಷನ್ ಹೋಗಿಲ್ವಾ? ನಾವು ಸ್ಟೇಷನ್ ಹೋಗಿ ಹೋಗಿ ಅವತ್ ಹೊರ ಬರ್ತೀನಿ, ಅವ್ರ ನೈಟ್ ಸರ್ ಬರತ್ನಾಗ ಬರತ್ನಾಗ ಹಿಂಗ್ ಬೆದರಿಕೆ ಹಾಕ ಸರ್. ಅವ್ರು ಅವನೇ ಅವನೇ ಊರಾಗ ಹೋಗಿ ಹುಡುಗಿನ ಇಟ್ಕೊಂಡಿದ್ ಸರ್, ಅವನೇ ಎಲ್ಲ ಇದು ಮಾಡಿ ಕಂಪ್ಲೇಂಟ್ ಕೊಟ್ಟೆ ಸರ್. ಬೆದರಿಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್, ಅವ್ರು ಹೇಳಿವಿ ಸರ್ ಹಿಂಗ ಹೊರಗ ಕಂಪ್ಲೇಂಟ್ ಆದ್ಮೇಲೆ ಬರತ್ನಾಗ ಅವ್ರು ಹೇಳ್ಯಾರ ಸರ್. ಈ ರೀತಿ ಕಳೆದುಕೊಂಡಿರಲ್ಲ ಮತ್ತೆ ನಿಮ್ ತಾಯಿ ನಿಮ್ ತಂಗಿಯವರಿಗೆ ಈ ರೀತಿ ಅನ್ಯಾಯ ಅನ್ಯಾಯ ಆಗಿದಲ್ಲ ಮತ್ತೆ ಹೀಗೆ ನೋಡುವಾಗ ಸರ್ ಕೇಸ್ ಮಾಡಿ ಮತ್ತೆ ಇನ್ನೊಂದು ನೋಡ ಏನ್ ಮಾತು ಅಂತ ನೋಡ್ರಿ. ನೀವ್ ಏನ್ ಮಾಡ್ತಾನ್ರಿ, ಜೀವ ಬೆದರಿಕೆ ಹಾಕ್ಯಾರಿ ನಮ್ಮ ಅಪ್ಪ ನಮ್ಮ ಅಣ್ಣವ್ರು ಯಾರು ಕೊಲ್ತಾರ ಮಾಡ್ಕೊಂಡಲ್ರಿ. ನೀವು ಓಣೆ ನಮ್ಗೆ ಇರೋದು ಒಂದೇ ಮನೆ ಸರ್, ಓಣೆ ಇಲ್ಲಿ ನಮ್ಮ ಮನೆ ಅಂದ್ರೆ
ಜೀವನ ಮಾಡ್ತಾಳ ಹೊರಗಂತ ಮಾವ ಸರ್ ಹೊರಗ ಹಿಂಗೆ ಸರ್ ಗದ್ದಲಾಗ ಮಾತಾಡತ್ನಿಂಗಂದಿದ್ದ ಮಾನ್ವಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರಿಸಲಾಗಿದೆ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ.